ಸ್ನೇಹಿತರೆ, ಆ ದೇವಾಲಯದ ಕೆತ್ತನೆ, ಕಲಾಕೃತಿ, ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಎತ್ತಿ ಹಿಡಿದರೆ, ಸೂರ್ಯನ ಮೊದಲ ಕಿರಣ ಗರ್ಭಗುಡಿಯ ವಿಗ್ರಹದ ಮೇಲೆ ಬೀಳುವುದನ್ನು ನೋಡಿದರೆ ನಮ್ಮ ಪೂರ್ವಜರ ಮೇಲೆ ನಮಗೆ ಹೆಮ್ಮೆ ಎನ್ನಿಸುತ್ತದೆ. ಯಾಕೆಂದರೆ ನಮ್ಮ ಪೂರ್ವಜರಿಗೆ ಎಷ್ಟೊಂದು ಜ್ಞಾನವಿತ್ತು ಎಂಬುದು ನಮಗೆ ಅರಿವಾಗುತ್ತದೆ. ಭಾರತದಲ್ಲಿ ಕಂಡುಬರುವ ಕೆಲ ಅತ್ಯದ್ಭುತ ರಚನೆಗಳ ಪೈಕಿ ಒಡಿಶಾ ರಾಜ್ಯದಲ್ಲಿರುವ ಕೋನಾರ್ಕ್ ಸೂರ್ಯ ದೇವಾಲಯವು ಸಹ ಒಂದು. ಸೂರ್ಯದೇವರಿಗೆ ಮುಡಿಪಾದ ಈ ಭವ್ಯ ಶಿಲ್ಪಕಲೆಯುಳ್ಳ ದೇವಾಲಯ ಕುಜುರಾದ ರೀತಿಯಲ್ಲಿ ಮೈಥುನ ಅಥವಾ ಮಿಥುನ ಶಿಲ್ಪಕಲೆಗೂ ಪ್ರಖ್ಯಾತಿ ಪಡೆದಿದೆ. ಸಂಸ್ಕೃತದ ಕೋನ ಹಾಗೂ ಸೂರ್ಯ ಎಂಬ ಅರ್ಥ ಕೊಡುವ ಅರ್ಕ ಪದಗಳಿಂದ ಇದಕ್ಕೆ ಕೋನಾರ್ಕ್ ಎಂಬ ಹೆಸರು ಬಂದಿದೆ. ವಿದೇಶಿ ಪ್ರವಾಸಿಗರು ಹೆಚ್ಚಾಗಿ ಭೇಟಿ ನೀಡುವ ಭಾರತದ ಹಲವು ಸ್ಥಳಗಳ ಪೈಕಿ ಕೋನಾರ್ಕ್ ಸೂರ್ಯ ದೇವಾಲಯವು ಒಂದಾಗಿದೆ. ಆದ್ದರಿಂದ ಪ್ರವಾಸಿ ದೃಷ್ಟಿಯಿಂದ ಗಮನಿಸಿದಾಗ ಈ ದೇವಸ್ಥಾನವು ಹೆಚ್ಚಿನ ಮಹತ್ವವನ್ನು ಪಡೆದಿದೆ ಎಂದು ಹೇಳಬಹುದಾಗಿದೆ. 13ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟ ಈ ದೇವಾಲಯವು ಮನಸೆಳೆಯುವ ಅತ್ಯಾಕರ್ಷಕ ಕೆತ್ತನೆಗಳಿಂದ ಕೂಡಿದೆ. ಈ ಸುಂದರ ಸೂರ್ಯ ದೇವಾಲಯವು ಒಡಿಶಾ ರಾಜ್ಯದ ಪುರಿ ಜಿಲ್ಲೆಯ ಕೋನಾರ್ಕ್ ಎಂಬ ಚಿಕ್ಕ ಪಟ್ಟಣದಲ್ಲಿ ನಿರ್ಮಿಸಲ್ಪಟ್ಟಿದೆ. ಆದ್ದರಿಂದ ಈ ದೇವಾಲಯ ಕೋನಾರ್ಕ್ ಸೂರ್ಯ ದೇವಾಲಯವೆಂದೇ ಪ್ರಸಿದ್ಧಿ ಪಡೆದಿದೆ. ಇದರ ಇತಿಹಾಸ ನೋಡುವುದಾದರೆ ಪೂರ್ವಗಂಗಾ ಸಾಮ್ರಾಜ್ಯದ ದೊರೆಯಾಗಿದ್ದ 1ನೇ ನರಸಿಂಹದೇವನಿಂದ ಈ ಸೂರ್ಯ ದೇವಾಲಯವು ಸುಮಾರು ಕ್ರಿಸ್ತಶಕ 1250 ಸಮಯದಲ್ಲಿ ನಿರ್ಮಿಸಲ್ಪಟ್ಟಿದೆ. ಆಸಕ್ತಿಕರ ಸಂಗತಿ ಎಂದರೆ ಈ ಒಟ್ಟಾರೆ ದೇವಸ್ಥಾನವೇ ಒಂದು ದೊಡ್ಡ ರಥದ ರೂಪದಲ್ಲಿ ನಿರ್ಮಿಸಲ್ಪಟ್ಟಿರುವುದು. ರಥಕ್ಕೆ ಮೆರಗು ನೀಡುವಂತೆ ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿ ಕೆತ್ತಲಾದ ಶಿಲೆಯ ರಥ ಚಕ್ರಗಳು, ರಥವನ್ನು ಎಳೆದೊಯ್ಯುವ ರೀತಿಯಲ್ಲಿ ನಿರ್ಮಿಸಲಾದ ಕುದುರೆಗಳು ಅಂದಿನ ಕಲಾಕೌಶಲ್ಯದ ಪರಿಚಯ ಮಾಡುವುದಲ್ಲದೆ ನೋಡುಗರನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತದೆ. ಏಕೆಂದರೆ ಅಂದಿನ ಕಾಲದಲ್ಲಿ ಇಂದು ದೊರೆಯುವ ನಿರ್ಮಾಣ ಸೌಲಭ್ಯಗಳು ಇರಲಿಲ್ಲ. ಈ ದೇವಾಲಯವು ಅಂದಿನ ಕಾಲದಲ್ಲಿ ಎಷ್ಟು ದೊಡ್ಡದಾಗಿತ್ತೆಂದರೆ ಸಮುದ್ರ ಮಾರ್ಗವಾಗಿ ಬರುವವರಿಗೆ ಇದು ಗುರುತು ಗೋಪುರವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ನಾವಿಕರು ಇದನ್ನು ಕಪ್ಪು ಪಗೋಡ ಎಂಬ ಹೆಸರಿನಿಂದ ಗುರುತಿಸುತ್ತಿದ್ದರು. ಇದಕ್ಕೆ ವಿರುದ್ಧವೆಂಬಂತೆ ಪುರಿಯಲ್ಲಿರುವ ದೊಡ್ಡ ಜಗನ್ನಾಥ ದೇವಸ್ಥಾನವು ಬಿಳಿ ಪಗೋಡ ಎಂಬ ಹೆಸರಿನಿಂದ ಗುರುತಿಸಲ್ಪಡುತ್ತಿತ್ತು. ಈ ದೇವಸ್ಥಾನದ ಬಹುಪಾಲು ರಚನೆಯು ನಾಶಗೊಂಡಿದೆ. ಮೂಲತಃ ಈ ದೇವಾಲಯವನ್ನು ಚಂದ್ರಭಾಗ ಎಂಬ ನದಿಯ ಮುಖ ಪ್ರದೇಶದಲ್ಲಿ ನಿರ್ಮಿಸಲಾಗಿತ್ತು. ಆದರೆ ಇಂದು ನದಿಯು ತಗ್ಗಿ ಹೋಗಿರುವುದು ಕಂಡುಬರುತ್ತದೆ. ದೇವಸ್ಥಾನವನ್ನು ಸೂಕ್ಷ್ಮವಾಗಿ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ನಿರ್ಮಿಸಲಾಗಿದ್ದು ಸೂರ್ಯನ ಪ್ರಥಮ ರಶ್ಮಿಯು ದೇವಸ್ಥಾನಕ್ಕೆ ತಗಲುವಂತೆ ನಿರ್ಮಿಸಲಾಗಿದೆ. ಈ ಬೃಹತ್ ದೇವಸ್ಥಾನಕ್ಕೆ 12 ಜೊತೆ ರಥಚಕ್ರಗಳು ಹಾಗೂ 7 ಜೊತೆ ಕುದುರೆಗಳನ್ನು ಶಿಲೆಗಳಲ್ಲಿ ಅದ್ಭುತವಾಗಿ ಕೆತ್ತಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನವು ಸಾಂಪ್ರದಾಯಿಕ ಕಳಿಂಗ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲ್ಪಟ್ಟಿರುವುದು ಕಂಡುಬರುತ್ತದೆ. ಮೂಲ ದೇವಾಲಯವು ಅತಿ ದೊಡ್ಡದಾದ ಸುಮಾರು 229 ಅಡಿಗಳಷ್ಟು ಎತ್ತರದ ಗೋಪುರಗಳನ್ನು ಹೊಂದಿತ್ತು. ಆದರೆ ಇದರ ಅತಿಯಾದ ಭಾರ ಹಾಗೂ ದುರ್ಬಲ ಮಣ್ಣಿನ ಕಾರಣದಿಂದಾಗಿ ಈ ಗೋಪುರವು 1837 ಕುಸಿದು ನಾಶ ಹೊಂದಿತ್ತು. ಪ್ರಸ್ತುತ ಜಗಮೋಹನ ಎಂದು ಕರೆಯಲ್ಪಡುವ 128 ಅಡಿಗಳಷ್ಟು ಎತ್ತರವಿರುವ ವೀಕ್ಷಕ ಸಭಾಂಗಣವು ಎತ್ತರದ ರಚನೆಯಾಗಿದೆ. ಅಲ್ಲದೆ ಇದರ ಜೊತೆ ನೃತ್ಯ ಮಂದಿರ ಹಾಗೂ ಭೋಜನಾಲಯಗಳನ್ನು ಸಹ ಕಾಣಬಹುದಾಗಿದೆ. ಈ ದೇವಾಲಯದ ಸ್ಥಳದಲ್ಲಿ ಇತರೆ 2 ದೇವಾಲಯಗಳ ಅವಶೇಷಗಳನ್ನು ಸಹ ಶೋಧಿಸಲಾಗಿದೆ. ಒಂದು ದೇವಾಲಯ ಸೂರ್ಯದೇವರ ಪತ್ನಿಯರಲ್ಲಿ ಒಬ್ಬಳಾಗಿದ್ದ ಮಾಯಾದೇವಿಗೆ ಮುಡಿಪಾಗಿದ್ದರೆ ಮತ್ತೊಂದು ದೇವಾಲಯವು ವೈಷ್ಣವ ಸಮುದಾಯದ ಒಂದು ದೇವತೆಗೆ ಮುಡಿಪಾಗಿದೆ. ಬಲರಾಮ, ವರಾಹ ಹಾಗೂ ತ್ರಿವಿಕ್ರಮರ ಕೆತ್ತನೆಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಗೆಳೆಯರೇ, ಇದು ಕೋನಾರ್ಕ್ ಸೂರ್ಯ ದೇವಾಲಯದ ಬಗ್ಗೆ ಒಂದು ಸಣ್ಣ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭುವನೇಶ್ವರಿ. ನಮಸ್ಕಾರ.